ಬಾಡೆಲ್ಲ ಬಹಳ ಅದ್ಭುತವಾಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಸವಪ್ರಿಯ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಸರ್ಕಾರದಿಂದ ಬರ್ತಕ್ಕಂಥ ಇದಕ್ಕೆ ನಾವು ಅವಕಾಶನ ಕೊಟ್ಟಿಲ್ಲ. ಏನೋ ಕೈ ದುಡುಕಿ ಮೇಲೆ ಒಂದು 4-5 ಜನ ಇದ್ದಾಗ ಹೋಗಿ ತೊಗೊಂಬಂದ್ಬಿಡ್ತೀವಿ. ಅದನ್ನು ಪ್ರತಿಯೊಬ್ಬರಿಗೆ ತಿಳಿಸಿಕೊಡೋದಕ್ಕೋಸ್ಕರ ಈ ಗ್ರಾಮ ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಗ್ರಾಮ ಘಟಕಗಳನ್ನು ಮಾಡಬೇಕು, ಮಾಡಿ ಎಲ್ಲರಿಗೆ ತಿಳಿಪಡಿಸಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ದೇವರಾಜರವರು ಈ ಒಕ್ಕೂಟವನ್ನು ಕಟ್ಟಿ ನಮ್ಮನ್ನು ಒಕ್ಕೂಟಕ್ಕೆ ಕರ್ಕೊಂಡು ನೀವು ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಹಳ್ಳಿಯಾಗೂ ಪ್ರತಿಯೊಬ್ಬರಿಗೂ ಕಾರ್ಮಿಕರಿಗೂ ತಿಳಿಸ್ಕೊಡ್ರಿ ಅನ್ನೋ ಉದ್ದೇಶದಿಂದ ನಮ್ಮನ್ನು ಜಿಲ್ಲಾ ಸಂಘಟಕರನ್ನಾಗಿ ಮಾಡಿದರು. ಅದೇ ಪ್ರಕಾರ ನಮ್ಮ ಅಧ್ಯಕ್ಷರು ನಾವು ಕೂಡಿ ಹೋದಾಗ ಎಲ್ಲರೂ ಕೂಡಿ ಈ ಸಂಘಟನೆಯನ್ನು ನೀವು ಮಾಡಿರಿ, ಮಾಡಿ ಎಲ್ಲ ಕಾರ್ಮಿಕರಿಗೂ ಸೇವಾ ಮಾಡಿರಿ ಅಂತೇಳಿ ಇವತ್ತಿಗೆ 12 ವರ್ಷ ಗತಿಸಿದೆ. ಆದರೆ ಈಗ ಬರೀ 25% ಮಾತ್ರ ಜನರಿಗೆ ತಲುಪಲಿಕ್ಕೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡಿದ್ರೆ 25% ಮಾತ್ರ ಜನರು ಸ್ವಲ್ಪ ಆಫೀಸ್ ಕಡೆ ಬರಾಕತ್ತಾರೆ. ಈಗಾಗಲೇ ಹೋದ ಸಲ ಕೋವಿಡ್ ಇದು ಆದಾಗ 5,000 ರೂಪಾಯಿ ಹಾಕಿದರು ಕಾರ್ಮಿಕರಿಗೆ, ಯಾರಿಗೆ ಮುಟ್ತು ಯಾರಿಗೆ. ಈ ಸರಿ ಲಾಕ್ಡೌನ್ಗೆ 3,000 ಹಾಕಿದ್ದಾರೆ. ಈ ಸಂಘಟನೆ ಮಾಡೋದು ಮುಖ್ಯ ಅಲ್ಲ, ಸಂಘಟಕರಿಗೆ ಏನ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಲ್ಲ, ಅವರು ಈ ಗ್ರಾಮದೊಳಗಿದ್ದಂಥ ಹಾಗೂ ಸುತ್ತಮುತ್ತಲು ಇದ್ದಂಥ ಎಲ್ಲ ಕಾರ್ಮಿಕರಿಗೆ ತಿಳಿಪಡಿಸೋದು ಅವ್ರ ಕರ್ತವ್ಯ. ಅಧ್ಯಕ್ಷರಾದಂಥವ್ರು ಜವಾಬ್ದಾರಿ ವಹಿಸಿ, ಕಾರ್ಯದರ್ಶಿ ಆದಂಥವ್ರು ಓಡಾಡಿ, ಅವ್ರಿಗೇನು ಮಾಹಿತಿ ಗೊತ್ತಿರೋದಲ್ಲ, ನೀವು ಪ್ರತಿ ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿರಿ. ಪ್ರತಿ ತಿಂಗಳಿಗೊಮ್ಮೆ ನಿಮ್ಮ ಯಾವುದೋ ದೇವಸ್ಥಾನದ ನೀವು ಎಲ್ಲಿ ಮಾಡಿದಿರಿ ಅಲ್ಲಿಗೆ ಕರೀರಿ, ಅಲ್ಲಿ ಕರೆದು ಸರ್ಕಾರದಿಂದ ಬಂದಂಥ ಸವಲತ್ತುಗಳನ್ನು ಅವರೇ ತಿಳಿಸಿಕೊಡ್ರಿ. ಎಲ್ಲರೂ ಓಡಾಡೋಕ್ಕಾಗಲ್ಲ ಆಫೀಸ್ಗೆ, ಎಲ್ಲರಿಗೆ ಆಫೀಸ್ಗೆ ಓಡಾಡೋಕ್ಕಾಗಲ್ಲ, ಅವ್ರಿಗೆ ಮಾಹಿತಿ ಇರೋದಲ್ಲ. ನೀವು ಸ್ವಲ್ಪ ಮುತುವರ್ಜಿ ವಹಿಸಿ ಅವರೆಲ್ಲ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಯಾರ್ಯಾರು ಏನು ಸವಲತ್ತು ಬಂದಿದಾವೆ, ಸ್ಕಾಲರ್ಶಿಪ್ ಅಂತ ಬಿಡ್ತಾವೆ. ಈ ಒಂದು ಕಾರ್ಮಿಕ ಇಲಾಖೆ ಕಾರ್ಡ್ ತೊಗೊಂಡಿಲ್ಲ ಅಂತಂದ್ರೆ, ಗುರುತಿನ ಚೀಟಿ ನೀವು ಹೊಂದಿಲ್ಲ ಅಂದರೆ ಈ ಸಂಘದ ಪದಾಧಿಕಾರಿಗಳು ಇವತ್ತು ನೇಮಕ ಮಾಡಿರೋದು ಅದಕ್ಕೋಸ್ಕರನ ಅವರು